नमस्कार एल्लरिगू यशस्वी कन्नड वाणी यूट्यूब चैनल गे स्वागत वेलकम एव्रीवन टू यशस्वी कन्नड वाणी यूट्यूब चैनल इवत्तु नावु एनु माड्ता इद्दीवि इवत्तु नावु 5ने तरगतिय तिळि कन्नड टेक्स्ट बुक इंद ओंदु पाठवन्न माड्ता इद्दीवि सो वी आर् गोयिंग टू डू अ लेसन फ्रम 5th स्टैंडर्ड तिळि कन्नड सो याव पाठवन्न माड्ता इद्दीवि वी आर् डूयिंग हस्तरेखे बदलिसिद बालक सो दिस इस द लेसन वी आर् गोयिंग टू डू हस्तरेखे बदलिसिद बालक ओके सो बिफोर स्टार्टिंग ई रिक्वेस्ट यू आल टू टेक आउट योर टेक्स्ट बुक पेंसिल मत्ते इयरफोन एंड कीप इट रेडी विथ यू विल स्टार्ट द लेसन यस ओके सो मीनिंग एनु हस्तरेखे बदलिसिद बालक हस्त इज दिस पाम रेखे लाइन्स सो द लाइन्स यू कैन सी ऑन द पाम सो दिस इज कॉल्ड हस्तरेखे बदलिसिद चेंज्ड बालक बालक इज अ बॉय द बॉय हू चेंज्ड द हस्तरेखे द पाम लाइन्स ओके So we'll start the lesson. Takshashile prachina Bharatada ati dodda gurukula. So Takshashile annodu ondu gurukula. Gurukula andre where they used to go to the teacher's place and study. So in the olden days. So prachina andre ancient, olden. Bharata andre in ancient olden days in India. So they used to do a gurukula system. So adaralli Takshashile ಇದು ಬಂದು ಬಹಳ ದೊಡ್ಡ ಗುರುಕುಲ ಇದು ತುಂಬಾ ದೊಡ್ಡದು ದೊಡ್ಡದು ಅಂದ್ರೆ ಬಿಗ್ ಅಲ್ಲಿ ಓದುವುದೆಂದರೆ ಘನತೆಯ ವಿಷಯ ಸೊ ಇವಾಗ ಹೇಗೆ ನೀವು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅದು ಇದು ಅಲ್ಲ ಇದೆ ಅದೇ ತರ ಅವಾಗ ತಕ್ಷಶಿಲೆಯಲ್ಲಿ ಓದೋದು ಇಟ್ಸ್ ಅ ವೆರಿ ಡಿಗ್ನಿಫೈಡ್ ಥಿಂಗ್ ಅದು ತುಂಬಾ ಡಿಗ್ನಿಟಿ ಘನತೆ ಅಂದ್ರೆ ಡಿಗ್ನಿಟಿ ವಿಷಯ ತಮ್ಮ ಮಕ್ಕಳು ಅಲ್ಲಿ ಓದಿ ವಿದ್ಯಾವಂತರಾಗಲಿ ತಮ್ಮ ಮಕ್ಕಳು ಅಂದ್ರೆ ಅವರ್ ಚಿಲ್ಡ್ರನ್ ಲೆಟ್ ದೆಮ್ ಸ್ಟಡಿ ದೇರ್ ವಿದ್ಯಾವಂತರಾಗಲಿ ಲೆಟ್ ದೆಮ್ ಬಿಕಮ್ ನಾಲೆಜಬಲ್ ಪರ್ಸನ್ ಆಗಲಿ ಅಂತ ತಂದೆ ತಾಯಿಗಳು ಅಂದರೆ ಅಪ್ಪ ಅಮ್ಮ ಆಸೆ ಪಡುತ್ತಿದ್ದರು ಸೊ ದಿಟ್ ವಾಸ್ ದರ್ ವಿಶ್ ಟು ಸನ್ ಸೆಂಡ್ ಟು ತಕ್ಷಶಿಲೆ ಒಬ್ಬ ತಾಯಿ ಒಂದು ತಾಯಿ ತನ್ನ ಮಗನನ್ನು ಮಗ ಅಂದರೆ ಸನ್ ಗುರುಕುಲಕ್ಕೆ ಸೇರಿಸಲು ಬಂದಳು ಶಿ ಕೇಮ್ ಟು ಅಡ್ಮಿಟ್ ಹೆಮ್ ಟು ದ ಎನ್ರೋಲ್ ಹಿಮ್ ಟು ದ ತಕ್ಷಶಿಲೆ ಗುರುಕುಲಕ್ಕೆ ವಿದ್ಯೆ ಕಲಿಸುವಂತೆ ಗುರುಗಳಲ್ಲಿ ಬೇಡಿಕೊಂಡನು they actually pleaded to teacher to teach him anta kelkontar avaga the system of education was very different it was very dignified education system okay balakanige gurukulada vatavarana hosadu aa huduganige the environment of this gurukula is completely new yettalo nodutta nintida avanello nodutta nintida he was looking somewhere gurugalu aatananna gamanisidaru the teacher noticed him ಕರೆದು ಬಾಲಕನ ಕೈ ನೋಡಿದರು ಅವನ ಕರೆದು ದೇ ಸಾ ಹಿಸ್ ಪಾಮ್ ನಿರಾಶರಾದರು ಹಿ ಫೆಲ್ಟ್ ವೆರಿ ಸ್ಯಾಡ್ ಆ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ ಅಭಿರುಚಿ ಅಂದರೆ ಇಂಟ್ರೆಸ್ಟ್ ಹಿ ಡಸಂಟ್ ಹ್ಯಾವ್ ಇಂಟ್ರೆಸ್ಟ್ ಇನ್ ದ ಸ್ಟಡೀಸ್ ಬಾಲಕ ವಿದ್ಯೆ ಹತ್ತದು ಎಂದು ತಿಳಿಸಿದರು ಅವನಿಗೆ ವಿದ್ಯೆ ಹತ್ತಲ್ಲ ಹಿ ಕಾಂಟ್ ರೀಡ್ ದ ಸ್ಟಡೀಸ್ ವಾಸ್ ವೋಂಟ್ ಗೋ ಇನ್ ಟು ಹಿಸ್ ಮೈಂಡ್ ಅಂತ ಹೇಳ್ತಾರೆ ದ ಟೀಚರ್ ವಿಲ್ ಟೆಲ್ ತಾಯಿ ದಕ್ಷಿ ಗಾಬರಿಯಾದಳು ತಾಯಿ ಹೆಸರು ದಕ್ಷಿ ಅವಳು ಗಾಬರಿ ಆಗ್ತಾಳೆ ಶಿ ಬಿಕಮ್ ಸ್ಕ್ಯಾಡ್ ಭಯ ಆಗುತ್ತೆ ಶಾಕ್ ಆಗುತ್ತೆ ಅವಳಿಗೆ ವಿದ್ಯಾದಾನ ಮಾಡುವಂತೆ ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು ವಿದ್ಯಾದಾನ ಮಾಡಿ ಅಂದರೆ ಟೀಚ್ ಮಾಡಿ ಅಂತ ಶಿ ಪ್ಲೀಡೆಡ್ ಇನ್ ಆಲ್ ವೇಸ್ ಟು ದ ಟೀಚರ್ ಪರಿಪರಿಯಾಗಿ ಬೇಡ್ಕೋತಾಳೆ ಆದರೆ ಗುರುಗಳು ಆದರೆ ಗುರು ಹೇಳ್ತಾರೆ ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ವಿದ್ಯೆ ಹತ್ತುವುದಿಲ್ಲ ಹಿ ಡಸಂಟ್ ಹ್ಯಾವ್ ದ ಲೈನ್ ಫಾರ್ ದ ಎಜುಕೇಷನ್ ದ ನಾಲೆಜ್ ಇನ್ ಇಸ್ ಹ್ಯಾಂಡ್ ಸೊ ವಿದ್ಯೆ ಅಂತಲೇ ಹತ್ತಲ್ಲ ಹಿ ಕಾಂಟ್ ರೀಡ್ ಹಿ ವೋಂಟ್ ರಿಮೆಂಬರ್ ಎನಿಥಿಂಗ್ ಎಜುಕೇಷನ್ ಆಗಲ್ಲ ಅವನಿಗೆ ಅಂತ ಹೇಳ್ತಾರೆ ಎಂದು ಕಡ್ಡಿ ಮುರಿದಂತೆ ಹೇಳಿದರು ಕಡ್ಡಿ ಮುರಿದಂತೆ ಸ್ಟ್ರಿಕ್ಟ್ ಆಗಿ ಆಗಲ್ಲ ಅಂದರೆ ಆಗಲ್ಲ ನೋ ಇಟ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್ ಅಂತ ಹಾರ್ಡಾಗಿ ಹೇಳೋದು ತಾಯಿಗೆ ತುಂಬ ನಿರಾಸೆ ಆಯಿತು ಐ ಫೆಲ್ಟ್ ವೆರಿ ಬ್ಯಾಡ್ ನಿರಾಸೆ ಬೇಜಾರು ಅವಳಿಗೆ ಅಳು ಬಂದಿತು ಶಿ ಫೆಲ್ಟ್ ಕ್ರೈಯಿಂಗ್ ತಾಯಿಯ ನೋವನ್ನು ಆ ಬಾಲಕ ಗಮನಿಸಿದ ತಾಯಿ ನೋವು ಪಡ್ತಿದ್ದಾಳೆ ಅದನ್ನು ನೋಡ್ತಾನೆ ಹುಡುಗ ಅಯ್ಯೋ ಮೈ ಅಮ್ಮ ಐ ಸಫರಿಂಗ್ ಅ ಲಾಟ್ ಬಿಕಾಸ್ ಆಫ್ ಮೀ ನನ್ನಿಂದ ತಾಯಿಯ ಆಸೆ ಪೂರೈಸಲು ಯೋಚಿಸತೊಡಗಿದ ಆಸೆ ಅಂದರೆ ವಿಶ್ ಆಸೆ ನಿರಾಸೆ ಪೂರೈಸಲು ಅಂದರೆ ಟು ಫುಲ್ಫಿಲ್ ಯೋಚಿಸತೊಡಗಿದ ಹಿ ಸ್ಟಾರ್ಟೆಡ್ ಥಿಂಕಿಂಗ್ ವಾಟ್ ಶುಡ್ ಐ ಡೂ ಫಾರ್ ಟು ಫುಲ್ಫಿಲ್ ಮೈ ಅಮ್ಮಾಸ್ ವಿಶ್ ಏನು ಮಾಡಲಿ ನಾನು ಅಂತ ಸ್ವಲ್ಪ ಸಮಯದ ನಂತರ ಬಾಲಕ ಮತ್ತೆ ಅಲ್ಲಿಗೆ ಬಂದ
ಸ್ವಲ್ಪ ಸಮಯ ಆದಮೇಲೆ ಆಫ್ಟರ್ ಸಮ್ ಟೈಮ್ ಬಾಲಕ ಮತ್ತೆ ವೆಲ್ಕಮ್ ಟು ದ ಗುರುಕುಲ. ಏಕೆ ಬಂದೆ ಎಂದು ಗುರುಗಳು ಗಡುಸಾಗಿ ಕೇಳಿದರು. ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಜೋರಾಗಿ ಕೇಳ್ತಾರೆ, ಯಾಕೆ ಬಂದೆ ನೀನಿಲ್ಲಿ? ಗುರುಗಳೇ, ವಿದ್ಯಾರೇಖೆ ಹೇಗಿರುತ್ತೆ? ಹಿಲಾಸ್ ಗುರುಗಳೇ, ಹೌ ಇಟ್ ವಿಲ್ ಬಿ, ವಿದ್ಯಾರೇಖೆ ಹೇಗಿರುತ್ತೆ ಎಂದು ಬಾಲಕ ವಿನೀತನಾಗಿ ಕೇಳಿದನು. ತುಂಬ ಹಂಬಲಾಗಿ ಕೇಳ್ತಾನೆ, ಹೇಗಿರುತ್ತೆ? ಗುರುಗಳು ಬಳಿ ಇದ್ದ ಒಬ್ಬ ಬಾಲಕನನ್ನು ಕರೆದರು. ಅವ್ರ ಪಕ್ಕದಲ್ಲಿ ಒಬ್ಬ ಬಾಲಕ ಇರ್ತಾನೆ, ಬಾಲಕ ಅಂದರೆ ಬಾಯ್, ಅವನ್ನ ಕರೀತಾರೆ ಗುರುಗಳು. ಕಾಲ್ಡಮ್ ಅವನ ಕೈ ಹಿಡಿದು, ಇಗೋ ನೋಡು, ಇದೇ ವಿದ್ಯಾರೇಖೆ. ಸಿ ಇಗೋ ಅಂದರೆ ಸಿ ಹಿಯರ್, ಇಲ್ಲಿ ನೋಡು, ಯು ಲುಕ್ ಹಿಯರ್, ದಿಸ್ ಇಸ್ ಅ ವಿದ್ಯಾರೇಖೆ ಅಂತ ಹಿ ವಿಲ್ ಶೋ. ಯಾರು? ದ ಟೀಚರ್ ವಿಲ್ ಶೋ. ಇದು ನಿನಗೆ ಇಲ್ಲ, ಹೋಗು ಎಂದರು. ಯು ಡೋಂಟ್ ಹ್ಯಾವ್ ದಿಸ್, ಗೋ ಅಂದ್ಬಿಡ್ತಾರೆ. ಅದು ಬಾಲಕ ನಿರಾಶನಾಗಿ ಹೊರಬಂದ, ತುಂಬ ಬೇಜಾರಾಗಿ. ಹಿ ವಿಲ್ ಕಮ್ ಔಟ್ ಸೈಡ್, ಹಿ ಫೀಲ್ ವೆರಿ ಸ್ಯಾಡ್ ಆ್ಯಂಡ್ ಹಿ ವಿಲ್ ಕಮ್ ಔಟ್ ಸೈಡ್. ಹಲವು ಬಾರಿ ಕೈ ನೋಡಿದ, ಸುಮಾರು ಸಲ ನೋಡ್ತಾನೆ ಕೈನ, ಯೋಚಿಸಿದ. ತಕ್ಷಣ ಬೆಣಚು ಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈ ಮೇಲೆ ಕೆರೆದುಕೊಂಡ. ಬೆಣಚು ಕಲ್ಲು ಶಾರ್ಪ್ ಆಗಿರೋ ಒಂದು ಕಲ್ಲು, ಅದನ್ನು ತಗೊಂಡು ಹಿಲ್ ಸ್ಟಾರ್ಟ್ ಸ್ಕ್ರಾಚಿಂಗ್ ದ ವಿದ್ಯಾರೇಖೆ ಇನ್ ಇಸ್ ಹ್ಯಾಂಡ್. ಇಟ್ ವಿಲ್ ಬಿಕಮ್ ಸೋ ಪೇನ್ಫುಲ್ ಫಾರ್ ಹಿಮ್. ಅವರಿಗೆ ತುಂಬ ನೋವಾಗುತ್ತೆ, ರಕ್ತ ಕಿತ್ತುತ್ತೆ, ಚರ್ಮ ಕಿತ್ತೋಗುತ್ತೆ, ದ ಸ್ಕಿನ್ ವಿಲ್ ಪೀಲ್ ಆಫ್, ರಕ್ತ ಸುರಿಯುತ್ತೆ, ದ ಬ್ಲಡ್ ವಾಸ್ ಪೋರಿಂಗ್ ಡೌನ್. ಬಟ್ ಸ್ಟಿಲ್ ಆದರೂ ಅವನು ಭಯ ಪಡಲಿಲ್ಲ, ಹಿ ವಾಸ್ ನಾಟ್ ಸ್ಕೇರ್ಡ್, ಹಿ ಡಿಂಟ್ ಹ್ಯಾಡ್ ಅ ಫಿಯರ್. ದಡ ದಡನೆ ಗುರುಕುಲಕ್ಕೆ ಹೊಳ ನೊಕ್ಕ, ಪಟ ಪಟ ಅಂತ ಹೋಗ್ತಾನೆ. ಹಿ ವಿಲ್ ರನ್ ಟು ದ ಗುರುಕುಲ, ಒಳಗೆ ಹೋಗ್ತಾನೆ. ಹೊಕ್ಕ ಅಂದರೆ ಎಂಟರ್ಡ್. ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ. ಹಿ ವಿಲ್ ಟೆಲ್, ಗುರುಗಳೇ ಪ್ಲೀಸ್ ಸಿ, ದ ವಿದ್ಯಾರೇಖೆ ಇಸ್ ಫಾರ್ಮ್ಡ್ ಇನ್ ಮೈ ಹ್ಯಾಂಡ್ ಅಂತ ತೋರಿಸ್ತಾನೆ. ತನ್ನ ಕೈಯನ್ನು ಮುಂದೆ ಚಾಚಿದ. ಅದು ನಿಜವಾದ ವಿದ್ಯಾರೇಖೆಯಾಗಿರಲಿಲ್ಲ. ದಟ್ ಈಸ್ ನಾಟ್ ದ ನ್ಯೂ ಒರಿಜಿನಲ್ ಒನ್, ವಿಚ್ ಈಸ್ ಒನ್ ಹೀ ಡಿಡ್ ಇಟ್ ಹಿಮ್ಸೆಲ್ಫ್ ಅಲ್ವಾ. ರಕ್ತ ಸುರಿಯುತ್ತಿರುವ ಆ ಪುಟ್ಟ ಕೈಯನ್ನು ಗುರುಗಳು ನೋಡಿದರು. ರಕ್ತ ಸುರಿತಾ ಇದೆ, ದ ಬ್ಲಡ್ ಈಸ್ ಪೋರಿಂಗ್ ಅಂಡ್ ಗುರು ವಾಶ್ಡ್ ಇಸ್ ಹ್ಯಾಂಡ್. ಗಾಬರಿಯಾದರು, ಯು ವಾಸ್ ಶಾಕ್ಡ್, ಮನಸ್ಸು ಕಲಕಿತು. ಯು ಫೆಲ್ಟ್ ರಿಯಲಿ ಸ್ಯಾಡ್ ಫಾರ್ ದಟ್. ಅವನಿಗೆ ಬೇಜಾರು, ಯಾರು ಸಾರಿ, ಗುರುಗಳಿಗೆ ಬೇಜಾರಾಗತ್ತೆ. ಬಾಲಕನ ತಲೆ ನೆವರಿಸಿ ಅಪ್ಪಿಕೊಂಡರು. ನೆವರಿಸಿ ಅಂದರೆ ಈ ಥರ ಮಾಡಿ ಅಪ್ಪಿಕೊಂಡರು, ಹಗ್ ಮಾಡ್ತಾರೆ. ಅವನಲ್ಲಿ ವಿದ್ಯೆ ಕಲಿಯುವ ಛಲವನ್ನು ಗುರುತಿಸಿದರು. ಹಿ ಹ್ಯಾಡ್ ದ ಡಿಟರ್ಮಿನೇಷನ್ ಟು ಲರ್ನ್ ದ ಥಿಂಗ್ಸ್, ಟು ಲರ್ನ್ ಆ್ಯಂಡ್ ಟು ಗೆಟ್ ದ ನಾಲೆಡ್ಜ್. ನಿನ್ನಂತಹ ಶಿಷ್ಯನಿಗೆ ಅಲ್ಲದೆ ಇನ್ನಾರಿಗೆ ವಿದ್ಯಾದಾನ ಮಾಡಲಿ. ಶಿಷ್ಯ ಅಂದರೆ ಸ್ಟೂಡೆಂಟ್. ಸೊ ದ ಶಿಷ್ಯ ಲೈಕ್ ಯು, ಐ ಶುಡ್ ಡು ಅ ಎಜುಕೇಷನ್, ಐ ಶುಡ್ ಗಿವ್ ಅ ಎಜುಕೇಷನ್, ಐ ಶುಡ್ ಗಿವ್ ಅ ನಾಲೆಡ್ಜ್ ಟು ಯು. ಇಫ್ ಐ ವೋಂಟ್ ಗಿವ್ ಇಟ್ ಟು ಯು, ಫಾರ್ ಹೂಮ್ ಕ್ಯಾನ್ ಐ ಗಿವ್, ಬೇರೆ ಯಾರಿಗೆ ಕೊಡಲಿ ನಾನು ಎಂದು ಕಣ್ಣೀರು ಸುರಿಸಿದರು. ದ ಗುರು ಸ್ಟಾರ್ಟೆಡ್ ಕ್ರೈಯಿಂಗ್. ಶಿಷ್ಯನನ್ನಾಗಿ ಸ್ವೀಕರಿಸಿದರು. ದ ಟೀಚರ್ ಟುಕ್ ಹಿಮ್ ಆಸ್ ಅ ಸ್ಟೂಡೆಂಟ್. ಆ ಬಾಲಕನೇ ಪಾಣಿನಿ. ಏನು ಹೆಸರು? ಪಾಣಿನಿ. ಟಟ್ಟಡ್ಡಣ್ಣ, ಪಾಣಿನಿ, ಹ್ಯಾವ್ ಯು ಹರ್ಡ್ ಪಾಣಿನಿ? ಪಾಣಿನಿ ಬಂದು ಸಂಸ್ಕೃತದಲ್ಲಿ ಮಹಾಮೇಧಾವಿ. ಪಾಣಿನಿ, ಓಕೆ, ಪಾಣಿನಿ. ಪಾಣಿನಿ ಸತತ ಅಭ್ಯಾಸ ಮಾಡಿದ. ಸತತ ಅಂದರೆ ಯಾವಾಗಲೂ, ಎವ್ರಿ ಟೈಮ್ ಕಂಟಿನ್ಯೂಸ್ ಆಗಿ ಅಭ್ಯಾಸ ಪ್ರಾಕ್ಟೀಸ್ ಮಾಡಿ, ಮನನ ಮಾಡಿದ, ರಿಸೈಟ್ ಮಾಡಿ, ಮನನ ಮಾಡಿದ್ದನ್ನು ಚಿಂತನ ಮಾಡಿದ. ವಾಟೆವರ್ ಹಿ ರಿಸೈಟೆಡ್, ಹಿ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ದೋಸ್ ಥಿಂಗ್ಸ್. ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ. ಬಿಕಾಸ್ ಆಫ್ ಹಿಸ್ ಟ್ಯಾಲೆಂಟ್, ಪ್ರತಿಭೆ ಇಸ್ ಹಿಸ್ ಟ್ಯಾಲೆಂಟ್, ಹಿ ಕೇಮ್ ಅಪ್ ವಿತ್ ಮೆನಿ ನ್ಯೂ ಐಡಿಯಾಸ್ ಆ್ಯಂಡ್ ದ ಟಾಪಿಕ್ಸ್ ಆ್ಯಂಡ್ ದ ನ್ಯೂ ಇನ್ನೋವೇಷನ್ಸ್. ಸಂಸ್ಕೃತ ಭಾಷೆಗೆ ವ್ಯಾಕರಣ ಶಾಸ್ತ್ರ ರಚಿಸಿದನು. ಸಂಸ್ಕೃತ ಭಾಷೆ ಫಾರ್ ದ ಸಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ ಹೀ ಫ್ರೇಮ್ಡ್, ಹೀ ರೋಟ್. ಏನು ವ್ಯಾಕರಣ ಶಾಸ್ತ್ರ, ದ ಗ್ರಾಮರ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಅ ಗ್ರಾಮರ್ ನೋ ಲ್ಯಾಂಗ್ವೇಜ್ ಕ್ಯಾನ್ ಸಸ್ಟೈನ್. ಸೊ ಪಾಣಿನಿ ಅಂತ ಒಂದು ವ್ಯಾಕರಣ ಶಾಸ್ತ್ರವನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾರೆ. ಹೀ ಫ್ರೇಮ್ಡ್ ಗ್ರಾಮರ್ ಇನ್ ಸಂಸ್ಕೃತ ಲ್ಯಾಂಗ್ವೇಜ್. ಅದು ಜಗತ್ ಪ್ರಸಿದ್ಧವಾಯಿತು. ಇಟ್ ಬಿಕೇಮ್ ಪಾಪ್ಯುಲರ್ ಇನ್ ದ ವರ್ಲ್ಡ್. ಜಗತ್ತು ಅಂದರೆ ವರ್ಲ್ಡ್. ಇಂದಿಗೂ ಫಾರ್ ಟುಡೇ ಆಲ್ಸೋ ಪಾಣಿನಿ ರಚಿಸಿದ ವ್ಯಾಕರಣ ಶಾಸ್ತ್ರ ಸಂಸ್ಕೃತಕ್ಕೆ ಮೂಲಮಂತ್ರವಾಗಿದೆ. ಮೂಲಮಂತ್ರ ಅಂದರೆ ದ ಬೇಸಿಕ್ ಫೌಂಡೇಶನ್. ಪಾಣಿನಿ ರಚಿಸಿದ ವ್ಯಾಕರಣ ಶಾಸ್ತ್ರ ಇಸ್ ಅ ಬೇಸಿಕ್ ಫೌಂಡೇಶನ್ ಫಾರ್ ಅ ಸಂಸ್ಕೃತ ಲ್ಯಾಂಗ್ವೇಜ್. ಇವನ ಕಾಲ ಅಂದರೆ ದ ಟೈಮ್, ಡ್ಯೂರಿಂಗ್ ದಿಸ್ ಟೈಮ್, ಯಾವ ಟೈಮಲ್ಲಿ ಹುಟ್ಟಿದ್ದು ಅಂದರೆ 6ನೇ ಶತಮಾನ, ಕ್ರಿಸ್ತ ಪೂರ್ವ 6ನೇ ಶತಮಾನ.
ಓಕೆ ಕ್ರಿಸ್ತ ಪೂರ್ವ ಆರನೇ ಶತಮಾನ ಬಿಫೋರ್ ಕ್ರೈಸ್ಟ್. ಇವನ ಗುರುವಿನ ಹೆಸರು ಉಪಪರ್ವ. ಸೊ ಏನು ಗುರುಗಳ ಹೆಸರು? ಉಪಪರ್ವ. ತಾಯಿ ದಕ್ಷಿ. ಇವರ ಹೆಸರು ಪಾಣಿನಿ. ಬರೆದಿದ್ದೇನು ವ್ಯಾಕರಣ ಶಾಸ್ತ್ರ ಇನ್ ಸಂಸ್ಕೃತ ಭಾಷೆ. ವಿದ್ಯಾರೇಖೆ ಇಲ್ಲದಿದ್ದರೂ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಸಾಧನೆ ಮಾಡಬಹುದು. ವಿದ್ಯಾರೇಖೆ ಇಲ್ಲ ಬಟ್ ಸ್ಟಿಲ್ ಹೀ ಡಿಡ್ ಇಟ್. ಹೇಗೆ? ಪರಿಶ್ರಮ, ಡೆಡಿಕೇಶನ್, ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಇಂದ, ಟ್ಯಾಲೆಂಟ್ ಇಂದ ಹೀ ಡಿಡ್ ಅಚೀವ್ಮೆಂಟ್. ಸಾಧನೆ ಇಸ್ ಅಚೀವ್ಮೆಂಟ್ ಎಂಬುದಕ್ಕೆ ಪಾಣಿನಿ ಉದಾಹರಣೆಯಾಗಿದ್ದಾನೆ. ಎಕ್ಸಾಂಪಲ್ ಈಸ್ ಅ ಎಕ್ಸಾಂಪಲ್. ದ ಟ್ರೂ ಡಿಟರ್ಮಿನೇಷನ್ ಆ್ಯಂಡ್ ದ ಟ್ರೂ ಹಾರ್ಡ್ ವರ್ಕ್ ವಿಲ್ ವಿನ್ ಆ್ಯಂಡ್ ವಿಲ್ ಡು ಅಚೀವ್ ಅಂತ. ಸೊ ದಿಸ್ ಇಸ್ ದ ಲೆಸನ್. ಹಸ್ತರೇಖೆ ಬದಲಿಸಿದ ಬಾಲಕ. ಹಸ್ತರೇಖೆನ ಹೀ ಚೇಂಜ್ಡ್ ಇಟ್. ಟೀಚರ್ ಟೋಲ್ಡ್ ಹಿಮ್ ಇನ್ ದ ಬಿಗಿನಿಂಗ್ ದಟ್ ಯು ಕಾಂಟ್ ಲರ್ನ್, ಯು ಕಾಂಟ್ ಗೆಟ್ ದ ನಾಲೆಜ್. ಬಟ್ ವಾಟ್ ಹಿ ಡಿಡ್, ಹಿ ಪ್ರೂವ್ಡ್ ಹಿಮ್ಸೆಲ್ಫ್ ದಟ್ ಹಿ ಕ್ಯಾನ್ ಗೆಟ್ ದ ನಾಲೆಜ್ ಇವನ್ ದೋ ಹಿ ಡಸನ್ ಹ್ಯಾವ್ ಅ ಹಸ್ತರೇಖೆ. ಸೊ ದಿಸ್ ಇಸ್ ದ ಲೆಸನ್, ಹಸ್ತರೇಖೆ ಬದಲಿಸಿದ ಬಾಲಕ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಲೆಸನ್. ಇಟ್ಸ್ ವೆರಿ ಈಸಿ, ತುಂಬ ಸಿಂಪಲ್ ಲೆಸನ್. ಬಟ್ ಫೋಕಸ್ ಆನ್ ದ ನ್ಯೂ ವೆಕ್ಯಾಬ್ಯುಲರಿ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಸಮ್ ಎಕ್ಸಸೈಸಸ್, ಹೋಗೋಣ. ವೆರಿ ಗುಡ್. ಸೊ ಇವಾಗ ವಿ ಹ್ಯಾವ್ ಅ ಪದಗಳ ಅರ್ಥ. ಪದಗಳ ಅರ್ಥ ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ಯು ಹ್ಯಾವ್ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಎವ್ರಿ ಪದಗಳ ಅರ್ಥ ಈಸ್ ಅ ವೆರಿ ನ್ಯೂ ಒನ್. ಸೊ ಏನು ಮಾಡಬೇಕು? ನೀವು ನ್ಯೂ ಆಗಿರೋದ್ರಿಂದ ಬರೆದು ಪ್ರಾಕ್ಟೀಸ್ ಮಾಡಿ. ಯು ಹ್ಯಾವ್ ಟು ಲರ್ನ್ ಬಿಕಾಸ್ ನೋಯಿಂಗ್ ಅ ನ್ಯೂ ವೆಕ್ಯಾಬ್ಯುಲರಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಲ್ಯಾಂಗ್ವೇಜ್ ಪ್ರೋಗ್ರೆಸ್. ಓಕೆನಾ? ಆ್ಯಂಡ್ ಹ್ಯಾವ್ ಆಲ್ಸೋ ಗಿವನ್ ದ ಮೀನಿಂಗ್ ಇನ್ ಇಂಗ್ಲಿಷ್ ಫಾರ್ ಯು ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಅ ಕ್ವಿಕ್ ವೇ ಅಂತ. ಇಟ್ ವಿಲ್ ಬಿ ಅವೈಲಬಲ್ ಅಟ್ ದ ಎಂಡ್ ಆಫ್ ದ ವಿಡಿಯೋ. ನೆಕ್ಸ್ಟ್ ಏನಿದೆ? ಗಮನಿಸಿ, ಗಮನಿಸಿ, ತಿಳಿಯಿರಿ ಅಂದರೆ ದಿಸ್ ಆರ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಗುರುಕುಲ, ಪ್ರಾಚೀನ ಕಾಲದ ಶಾಲೆ. ಅವಾಗೆಲ್ಲ ಸ್ಕೂಲ್ ಇರಲಿಲ್ಲ. ವಿ ಡಿಂಟ್ ಹ್ಯಾಡ್ ಅ ಸ್ಕೂಲ್ ಅಂಡ್ ಓಲ್ಡನ್ ಡೇಸ್. ದೇ ಹ್ಯಾಡ್ ಅ ಗುರುಕುಲ. ಒಬ್ಬರು ಗುರು ಇರ್ತಾರೆ, ಗುರು ವಿಲ್ ಟೀಚ್ ಎವ್ರಿಥಿಂಗ್. ಆ ಗುರು ಎಲ್ಲವನ್ನ ಹೇಳ್ಕೊಡ್ತಾರೆ. ಅಲ್ಲಿ ಸ್ವಾರ್ಡ್ ಫೈಟಿಂಗ್ ಇರ್ಬೋದು, ಕತ್ತಿ ವರ್ಸೆ ಇರ್ಬೋದು, ಆಟ ಆಡೋದು, ಮತ್ತು ಪಾಠ, ವೇದ, ಶಾಸ್ತ್ರ ಎಲ್ಲವನ್ನ, ಮ್ಯಾಥ್ಸ್, ಗ್ರಾಮರ್, ಲಿಟ್ರೇಚರ್, ಎವ್ರಿಥಿಂಗ್ ವಿಲ್ ಬಿ ಥಾಟ್ ಗುರುಕುಲದಲ್ಲಿ. ಕಡ್ಡಿ ಮುರಿದಂತೆ ಮಾತಾಡು ಅಂದರೆ ಕಠುವಾಗಿ, ನಿಷ್ಠುರವಾಗಿ. ಆಗಲ್ಲ ಅಂದ್ರೆ ಆಗಲ್ಲ, ನೋ, ದಟ್ ಕಾನ್ ಬಿ ಡನ್. ಹಾರ್ಡಾಗಿ ಮಾತಾಡೋದು. ವಿದ್ಯಾರೇಖೆ, ವಿದ್ಯಾರೇಖೆ ಅಂದರೆ ದೇರ್ ಈಸ್ ಅ ಆಸ್ಟ್ರಾಲಜಿ ಪ್ರಕಾರ ದೇ ಆಲ್ಸೋ ಟೆಲ್ ದಟ್ ವಿ ಹ್ಯಾವ್ ಅ ಲೈನ್ಸ್ ಫಾರ್ ಎವ್ರಿಥಿಂಗ್. ವಿದ್ಯೆ, ಮ್ಯಾರೇಜ್ಗೆ ಎಲ್ಲದಕ್ಕೂ ದೇ ಹ್ಯಾವ್ ಅ ಲೈನ್ಸ್ ಇನ್ ದ ಫಾರ್ಮ್ ಅಂತ ಹೇಳ್ತಾರೆ. ಸೊ ಇನ್ ದಟ್ ಕಾಂಟೆಕ್ಸ್ಟ್ ದಿಸ್ ಇಸ್ ಹಸ್ತರೇಖೆ. ವಿದ್ಯಾರೇಖೆ, ಮನಸ್ಸು ಕಲಕು. ಮನಸ್ಸು ಕಲಕು ಅಂದರೆ ತುಂಬ ಬೇಜಾರಾಗೋದು. ಐ ಫೀಲ್ ವೆರಿ ಸ್ಯಾಡ್ ಆ್ಯಂಡ್ ಸಾರಿ ಫಾರ್ ದಟ್. ಅದು ಮನಸ್ಸು ಕಲಕು. ತಲೆ ನೇವರಿಸು ಒಂದು ಪ್ರೀತಿಯಿಂದ. ಯು ಕನ್ವೀನ್ಸ್ ದಮ್. ಹಿಂಗೆ ತಲೆ ನೇವರಿಸಿತು, ಇದು ತಲೆ ನೇವರಿಸಿತು. ಅರ್ಥ ಆಯ್ತಾ? ದಟ್ಸ್ ಇಟ್. ಸೊ ಲೆಟ್ಸ್ ಕಮ್ ಫಾರ್ ದ ಪ್ರಶ್ನೆಗಳು. ಪ್ರಶ್ನೆಗಳಿಗೆ ಬರೋಣ. ಪ್ರಶ್ನೆಗಳು ಅಂದರೆ ಕ್ವೆಶನ್ಸ್. ಒಂದು ವಾಕ್ಯ, ಒನ್ ಸೆಂಟೆನ್ಸ್. ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಯಾವುದು? ಸ್ಟಾರ್ಟಿಂಗಲ್ಲೇ ಬರುತ್ತೆ, ಆನ್ಸರ್ ಮಾಡಿ. ಆ್ಯಂಡ್ ಮಕ್ಕಳೇ, ಐ ಆಮ್ ನಾಟ್ ಗಿವಿಂಗ್ ದ ಆನ್ಸರ್, ಐ ವಿಲ್ ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್ಸ್. ಐ ನೋ ಇಟ್ಸ್ ಡಿಫಿಕಲ್ಟ್ ಟು ರೈಟ್ ದ ಆನ್ಸರ್, ಬಟ್ ಸ್ಟಿಲ್ ಐ ರಿಕ್ವೆಸ್ಟ್ ಯು ಆಲ್ ಟು ಪ್ಲೀಸ್ ರೈಟ್ ದ ಆನ್ಸರ್. ಯು ಮೈಟ್ ಗೆಟ್ ಆನ್ಸರ್ ಮೆನಿ ಫಾರ್ಮ್ ಇನ್ ದ ಮೆನಿ ವೇಸ್, ಬಟ್ ಸ್ಟಿಲ್ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ದಟ್ ಯು ಹ್ಯಾವ್ ಟು ಟ್ರೈ ಆನ್ಸರಿಂಗ್ ದ ಕ್ವೆಶನ್ಸ್. ಓಕೆ, ಇಟ್ ವಿಲ್ ಬಿಕಮ್ ವೆರಿ ಈಸಿ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ, ಗುರುಕುಲ. ಮಕ್ಕಳು ತಕ್ಷಶಿಲೆಯಲ್ಲಿ ಓದಬೇಕೆಂಬುದು ತಂದೆ ತಾಯಿಗಳು ಏಕೆ ಆಸೆ ಪಡುತ್ತಿದ್ದರು? ವೈ ದ ಪೇರೆಂಟ್ಸ್ ವೇರ್ ಪೇರೆಂಟ್ಸ್ ದ ಹ್ಯಾವ್ ವಿಶ್ಡ್ ಟು ಸೆಂಡ್ ದರ್ ಚಿಲ್ಡ್ರನ್ ಟು ತಕ್ಷಶಿಲೆ, ಯಾಕೆ? ತಾಯಿ ದಕ್ಷಿ ಗುರುಗಳಲ್ಲಿ ಏನೆಂದು ಬೇಡಿಕೊಂಡಳು? ವಾಟ್ ಶಿ ಪ್ಲೀಡೆಡ್. ತಾಯಿ ಏನಂತ ಪ್ಲೀಡ್ ಮಾಡ್ತಾಳೆ ಗುರುಗಳ ಹತ್ರ? ವಾಟ್ ಶಿ ಡಿ ವಾಟ್ ಡಿಡ್ ಶಿ ಪ್ಲೀಡೆಡ್ ಟು ಗುರು ಟೀಚರ್? ಗುರುಗಳು ಬಾಲಕನ ಕೈ ನೋಡಿ ಏನೆಂದು ಹೇಳಿದರು? ವಾಟ್ ಇಸ್ ದ ಟೀಚರ್ ಟೋಲ್ಡ್ ಆಫ್ಟರ್ ಲುಕಿಂಗ್ ಇನ್ ದ ಹ್ಯಾಂಡ್ಸ್, ಲುಕಿಂಗ್ ಎಟ್ ದ ಹ್ಯಾಂಡ್ ಆಫ್ ದ ಬಾಲಕ, ಬಾಯ್? ಬಾಲಕ ಕೈಯಲ್ಲಿ ವಿದ್ಯಾರೇಖೆಯನ್ನು ಯಾವುದರಿಂದ ಮೂಡಿಸಿಕೊಂಡ? ಫ್ರಮ್ ವಿಚ್ ಹಿ ಮೇಡ್ ದ ವಿದ್ಯಾರೇಖೆ ಆನ್ ಹಿಸ್ ಹ್ಯಾಂಡ್. ಏನು ತಗೊಂಡು ಮಾಡ್ತಾನೆ? ಬೆಣಚು ಕಲ್ಲು. ಪಾಣಿನಿಯ ಗುರುವಿನ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದ ಟೀಚರ್? ಯಾರು? ಪಾಣಿನಿಯ ಟೀಚರ್. ಪಾಣಿನಿ ಯಾವ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ? ಇನ್ ವಿಚ್ ಲ್ಯಾಂಗ್ವೇಜ್ ಹಿ ಹ್ಯಾಸ್ ಕ್ರಿಯೇಟೆಡ್ ದ ಫ್ರೇಮ್ ದ ಗ್ರಾಮರ್? ವೆರಿ ಈಸಿ ಅಲ್ಲ. ಎರಡು ಮೂರು ವಾಕ್ಯ ಅಂದರೆ 2-3 sentences. ಗುರುಗಳು ಬಾಲಕನಿಗೆ ವಿದ್ಯೆ ಕಲಿಸಲು ಏಕೆ ನಿರಾಕರಿಸಿದರು? ನಿರಾಕರಿಸೋದು ಅಂದರೆ ನೋ ಅಂದ್ಹೇಳಿದು. ವೈ ಡಿಡ್ ದ ಟೀಚರ್ ಟೋಲ್ಡ್ ನೋ ಫಾರ್
ಶೇರಿಂಗ್ ದ ನಾಲೆಜ್ ಟೀಚಿಂಗ್ ಟು ದ ಬಾಯ್. ಯಾಕೆ ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಹೇಗೆ ಮೂಡಿಸಿಕೊಂಡ? ಸೊ ದ ಸೇಮ್ ಆನ್ಸರ್ ನಿಮಗೆ ಒಂದು ವಾಕ್ಯದಲ್ಲಿ ಇದೆ, ಫಾರ್ ಹಿಯರ್ ಆಲ್ಸೋ ಯು ಹ್ಯಾವ್, ಬಟ್ ರೈಟ್ ಇಟ್ ಇಸ್ ಎಲಾಬ್ರೇಟೆಡ್. ಬೆಣ್ಣೆಚುಕ್ಕಲ್ ತಗೊಂಡು ಕೆರಿತಾನೆ, ಜೋರಾಗಿ ಮೂಡಿಸ್ಕೋತಾನೆ, ಚರ್ಮ ಕಿತ್ತು ರಕ್ತ ಸುರಿದು ವಿದ್ಯಾರೇಖೆ ಬರುತ್ತೆ. ರೈಟ್ ಇಟ್ ಇಸ್ ಎಲಾಬ್ರೇಟೆಡ್. ಗುರುಗಳು ಪಾಣಿನಿಗೆ ವಿದ್ಯೆ ಕಲ್ ನೀಡಲು ಏಕೆ ಮನಸ್ಸು ಮಾಡಿದರು? ವೈ ಡಿಡ್ ದ ಟೀಚರ್ ಫೈನಲಿ ಟೋಲ್ಡ್ ಓಕೆ ಟು ಟೀಚ್ ಪಾಣಿನಿ? ಯಾಕೆ ಪಾಣಿನಿ ಜಗತ್ ಪ್ರಸಿದ್ಧಿಯನಾದದ್ದು ಹೇಗೆ? ಹೌ ಡಿಡ್ ಯು ಬಿಕಮ್ ವೆರಿ ಫೇಮಸ್? ಹೇಗೆ ಫೇಮಸ್ ಆಗ್ತಾರೆ ಪಾಣಿನಿ? ಕೆಳಗೆ ನೀಡಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ. ಯಾರು ಯಾರು, ಹೂ ಟೋಲ್ಡ್ ಟು ಹೂಮ್? ಅಯ್ಯೋ, ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ. ಹಿ ಡಸನ್ ಹ್ಯಾವ್ ದ ವಿದ್ಯಾರೇಖೆ ಇನ್ ಹಿಸ್ ಹ್ಯಾಂಡ್. ಸೊ ಅವನಿಗೆ ನಾಲೆಜ್ ಬರಲ್ಲ. ಹೂ ಟೋಲ್ಡ್, ಯಾರು ಹೇಳಿದ್ರು ಈ ಮಾತನ್ನು? ಯಾರಿಗೆ ಹೇಳಿದ್ರು? ಈಗೋ ನೋಡು ಇದು ವಿದ್ಯಾರೇಖೆ, ಈಗೋ ನೋಡು ಇದು ವಿದ್ಯಾರೇಖೆ. ಯಾರು ಹೇಳ್ತಾರೆ, ಯಾರಿಗೆ ಹೇಳ್ತಾರೆ? ಇಟ್ಸ್ ವೆರಿ ಈಸಿ. ನೀವು ಪೊಯಮ್ ಪದ್ಯ ಅರ್ಥ ಆಗಿ, ಸಾರಿ ಪಾಠ ಅರ್ಥ ಆಗಿದೆ. ಸೊ ವಿ ಕ್ಯಾನ್ ಡೂ ದಿಸ್. ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ. ಟೀಚರ್ ಪ್ಲೀಸ್ ಸಿ, ದರ್ ಇಸ್ ಅ ವಿದ್ಯಾರೇಖೆ ಇನ್ ಮೈ ಹ್ಯಾಂಡ್. ಯಾರು ಹೇಳಿದ್ದು, ಯಾರಿಗೆ ಹೇಳ್ತಾರೆ? ವೈಲ್ ರೈಟಿಂಗ್ ರೈಟ್ ಇಟ್ ಆಸ್ ಅ ಬಾಲಕ. ಆಲ್ಮೋಸ್ಟ್ ಅರ್ಧ ಆನ್ಸರ್ ಹೇಳಿದ್ದೀನಿ. ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ. ಸೊ ದಿಸ್ ಒನ್ ಐ ಲಿವ್ ಇಟ್ ಟು ಯು, ಇಟ್ಸ್ ವೆರಿ ಈಸಿ. ಓದಿ, ಗೋ ಬ್ಯಾಕ್ ಟು ದ ಲೆಸನ್ ಅಂಡ್ ಆನ್ಸರ್ ಮಾಡಿ. ಬಿಟ್ಟ ಸ್ಥಳ ಇಸ್ ಅ ಫಿಲ್ ಅಪ್ ದ ಬ್ಲ್ಯಾಂಕ್. ಭಾಷಾಭ್ಯಾಸ, ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಓನ್ ಸೆಂಟೆನ್ಸ್, ಐ ಟೆಲ್ ದ ಮೀನಿಂಗ್ ಆಫ್ ದ ವರ್ಡ್ಸ್, ಸೆಂಟೆನ್ಸ್ ನೀವು ಫ್ರಾಮ್ ಮಾಡಬೇಕು. ಪ್ರಾಚೀನ ಅಂದರೆ ಏನ್ಷಿಯಂಟ್. ಅಭಿರುಚಿ ಅಂದರೆ ಇಂಟ್ರೆಸ್ಟ್. ಪೂರೈಸು ಇಸ್ ಅ ಫುಲ್ ಫೇಲ್. ವಿನೀತಾಸ್ ಹಂಬಲ್. ಪರಿಪರಿಯಾಗಿ ನಡೆ ಫ್ರೆಂಟ್ ವೇಸ್. ನೆಕ್ಸ್ಟ್, ಓದುತ್ತಾ ಬರೆಯಿರಿ. ಯು ಹ್ಯಾವ್ ಟು ರೀಡ್ ಅಂಡ್ ರೈಟ್ ಇಟ್ ಡೌನ್. ಈ ನುಡಿಗಟ್ಟುಗಳ ಅರ್ಥ ತಿಳಿಯಿರಿ, ನಂತರ ನಿಮ್ಮ ವಾಕ್ಯದಲ್ಲಿ ಉಪಯೋಗಿಸಿರಿ. ಸೊ ದೇ ಆರ್ ಆಸ್ಕಿಂಗ್ ಯು ಹ್ಯಾವ್ ಟು ಫ್ರೇಮ್ ದ ಸೆಂಟೆನ್ಸ್, ನೋ ದ ಮೀನಿಂಗ್ ಅಂಡ್ ಫ್ರೇಮ್ ದ ಸೆಂಟೆನ್ಸ್ ಅಂತ. ಓಕೆ, ಸೊ ವಿದ್ಯೆ ಹತ್ತು, ವಿದ್ಯೆಯನ್ನು ತಿಳಿದುಕೋ ಅಥವಾ ಅರ್ಥ ಮಾಡಿಕೋ. ಅಂದರೆ ವಿದ್ಯೆ ಹತ್ತುವುದಿಲ್ಲ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ವಿದ್ಯೆ ಹತ್ತು? ದೇ ವೋಂಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಂತ. ದೇ ವೋಂಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ವಿ ಟೀಚ್, ದಟ್ ದೇ ವೋಂಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಟೀಚಿಂಗ್. ವೋಂಟ್ ಬಿ ಅಂಡರ್ಸ್ಟ್ಯಾಂಡ್ ಟೀಚಿಂಗ್, ವೋಂಟ್ ಬಿ ಅಂಡರ್ಸ್ಟುಡ್. ಅರ್ಥ ಆಯ್ತಾ? ದಿಸ್ ಇಸ್, ನನಗೆ ವಿದ್ಯೆ ಹತ್ತಲಿಲ್ಲ, ನನಗೆ ವಿದ್ಯೆ ಹತ್ತಲಿಲ್ಲ. ಫಾರ್ ಮೀ ದ ಟೀಚಿಂಗ್ ಡಿಂಟ್ ಅಂಡರ್ಸ್ಟ್ಯಾಂಡ್. ಐ ಕುಡಂಟ್ ಮೇಕ್ ಇಟ್ ಔಟ್, ಐ ಕುಡಂಟ್ ಅಂಡರ್ಸ್ಟ್ಯಾಂಡ್. ಅರ್ಥ ಆಗಲಿಲ್ಲ ನನಗೆ, ತಲೆಗೆ ಹೋಗಲಿಲ್ಲ, ಇಟ್ ಡಿಂಟ್ ಗೋ. ಈ ಥರ ಕಡ್ಡಿ ಮುರಿದಂತೆ ನಿಷ್ಠುರವಾಗಿ ಮಾತಾಡೋದು ಅಂದರೆ ತುಂಬ ಹಾರ್ಡಾಗಿ ಮಾತಾಡೋದು. ಅವನು ಕಡ್ಡಿ ಮುರಿದಂತೆ ಮಾತನಾಡಿದ. ಹೀ ಸ್ಪೋಕ್ ಲೈಕ್ ದಿಸ್, ಕಡ್ಡಿ ಮುರಿದಂತೆ ಹೀ ಸ್ಪೋಕ್. ಹೀ ಸ್ಪೋಕ್ ವೆರಿ ಹಾರ್ಡ್. ಮನಸ್ಸು ಕಲಕು, ಮನಸ್ಸು ಕಲಕು. ಆ ನಾಯಿಯನ್ನು ನೋಡಿ ನನ್ನ ಮನಸ್ಸು ಕಲುಕಿತು. ಆಫ್ಟರ್ ವಾಚಿಂಗ್ ದಟ್ ಡಾಗ್ ಐ ಫೆಲ್ಟ್ ವೆರಿ ಸಾರಿ ಆ್ಯಂಡ್ ವೆರಿ ಸ್ಯಾಡ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಎಕ್ಸಾಂಪಲ್ ನಾನು ಕೊಟ್ಟಿರೋದು. ಐ ವಾಂಟ್ ಯು ಟು ರೈಟ್ ಇನ್ ದ ಓನ್ ಸೆಂಟೆನ್ಸಸ್, ನೀವು ಕ್ರಿಯೇಟಿವ್ ಆಗಿ ಬರೀರಿ. ಫೈನ್. ನೆಕ್ಸ್ಟ್, ಇದನ್ನು ನುಡಿಗಟ್ಟು ಅಂತ ಕರೀತಾರೆ. ಸೊ ವಿದ್ಯೆ ಹತ್ತು, ಮನ ಕಲಕು, ಕಡ್ಡಿ ಮುರಿದಂತೆ ಮಾತಾಡು, ಆಲ್ ದೀಸ್ ಆರ್ ಕಾಲ್ಡ್ ಆಸ್ ಅ ನುಡಿಗಟ್ಟು. ಕೆಳಗೆ ಇಲ್ಲಿರುವ ಪದಗಳನ್ನು ಗಮನಿಸಿ ಕೂಡಿಸಿ ಓದಿರಿ. ಸೊ ಯು ಹ್ಯಾವ್ ಟು ರೀಡ್ ಇಟ್ ಟುಗೆದರ್. ಮಗು ಪ್ಲಸ್ ಅನ್ನು ಮಗುವನ್ನು, ನೋವು ಪ್ಲಸ್ ಅನ್ನು ನೋವನ್ನು, ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ, ಗುರುಗಳು ಪ್ಲಸ್ ಅಲ್ಲಿ ಗುರುಗಳಲ್ಲಿ, ಅಭಿರುಚಿ ಪ್ಲಸ್ ಇಲ್ಲ ಅಭಿರುಚಿ ಇಲ್ಲ. ಸೊ ದಿಸ್ ವಿಲ್ ಬಿ ಡನ್ ಸಪ್ರೇಟ್ಲಿ ಆಸ್ ಅ ಸಂಧಿ. ಇದನ್ನು ಸಂಧಿ ಅಂತ ಕರೀತಾರೆ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಅ ಸಂಧಿ ಕಾರ್ಯ, ವಿಚ್ ವಿಲ್ ಬಿ ಡನ್ ಇನ್ ಅ ಲೇಟೆಸ್ಟ್ ಸ್ಟೇಜಸ್. ಫಾರ್ ನೌ ಯು ಜಸ್ಟ್ ಪ್ರಿಪೇರ್, ಪ್ರಾಕ್ಟೀಸ್ ಲೈಕ್ ದಿಸ್, ಹೌ ಟು ಸ್ಪ್ಲಿಟ್ ಆ್ಯಂಡ್ ಹೌ ಟು ಜಾಯ್ನ್ ಅಂತ. ಕೆಳಗೆ ನೀಡಿರುವ ಖಂಡಿಕೆಯಲ್ಲಿ ಲೇಖನ ಚಿಹ್ನೆ, ಲೇಖನ ಚಿಹ್ನೆ ಅಂದ್ರೇನು? ಸೊ ವಾಟ್ ಈಸ್ ಲೇಖನ ಚಿಹ್ನೆ? ಪಂಕ್ಚುಯೇಷನ್ ಮಾರ್ಕ್ಸ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೈಲ್ ಯು ಆರ್ ರೈಟಿಂಗ್ ಅ ಸ್ಟೋರಿ ಆರ್ ಸಮಥಿಂಗ್. ಸೊ ಫುಲ್ ಸ್ಟಾಪ್, ಪೂರ್ಣ ವಿರಾಮ ಚಿಹ್ನೆ, ಕ್ವೆಶನ್ ಮಾರ್ಕ್ ಇಸ್ ಅ ಪ್ರಶ್ನಾರ್ಥಕ ಚಿಹ್ನೆ. ಸಿ, ಫುಲ್ ಸ್ಟಾಪ್ ಇಸ್ ಪೂರ್ಣ ವಿರಾಮ ಚಿಹ್ನೆ, ಕ್ವೆಶನ್ ಮಾರ್ಕ್ ಇಸ್ ಅ ಪ್ರಶ್ನಾರ್ಥಕ ಚಿಹ್ನೆ. ದೆನ್ ಯು ಹ್ಯಾವ್ ಅ ಕಮ, ಅಲ್ಪ ವಿರಾಮ ಚಿಹ್ನೆ,
ಅಲ್ಪ ಅಂದ್ರೆ ಪಾಸ್, ಅಲ್ಪ ಇಸ್ ಅ ಪಾಸ್, ಐ ಆಮ್ ಗಿವಿಂಗ್ ಅ ಪಾಸ್. ಬಾಳೆಹಣ್ಣು, ಮಾವಿನ ಹಣ್ಣು, ಸೇಬು, ಕಮ ಅಲ್ವಾ, ಇಟ್ಸ್ ಅಲ್ಪ ವಿರಾಮ ಚಿಹ್ನೆ. ನೆಕ್ಸ್ಟ್ ದಿಸ್ ಆರ್ ದ ಕ್ವಿಟೇಷನ್ ಮಾರ್ಕ್ಸ್, ಇಸ್ ಉದ್ಧರಣ ಚಿಹ್ನೆ. ಸಮಥಿಂಗ್ ಡೈಲಾಗ್ ಯು ಆರ್ ರೈಟಿಂಗ್ ಹಿಯರ್, ಸೆನ್ ಇಟ್ ವಿಲ್ ಕಮ್ ಇನ್ ಟು ದ ಬಾಕ್ಸ್. ಇವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ಎಂದು ಗುರುಗಳು ಹೇಳಿದರು. ಸೊ ವಾಟ್ ಇಸ್ ದ ಗುರು ಟೋಲ್ಡ್, ದಟ್ ವಿಲ್ ಕಮ್ ಇನ್ ದ ಕೊಟೇಶನ್ ಬಾಕ್ಸ್, ಉದ್ಧರಣ ಚಿಹ್ನೆ ಎಂದು ಹೇಳಿದರು. ದೆನ್ ಇಸ್ ಅ ಆಶ್ಚರ್ಯ ಚಿಹ್ನೆ, ಎಕ್ಸ್ಕ್ಲಮೇಷನ್ ಮಾರ್ಕ್, ಆಶ್ಚರ್ಯ, ಹೌದಾ, ಅಯ್ಯೋ, ಆಲ್ ದೀಸ್ ಆರ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಸೊ ಇಲ್ಲಿ ಇನ್ನು ಐದೇ ಇದೆ, ದೇರ್ ಆರ್ ಫ್ಯೂ ಮೋರ್ ವಿಚ್ ವಿಲ್ ಬಿ ಲರ್ನ್ ಇನ್ ನೆಕ್ಸ್ಟ್ ಕ್ಲಾಸಸ್, ಓಕೆನಾ. ಸೊ ಇದನ್ನು ಕೆಳಗಡೆ ದೇ ಹ್ಯಾವ್ ಗಿವನ್ ಒನ್ ಮೋರ್ ಲೆಸನ್ ಡೌನ್. ಸೊ ದೀಸ್ ಆರ್ ದ ಲೇಖನ ಚಿಹ್ನೆ, ಕೆಳಗಡೆ ಯು ಹ್ಯಾವ್ ಒನ್ ಮೋರ್ ಲೆಸನ್. ವಾವ್, ದಿಸ್ ಇಸ್ ಅಬೌಟ್ ಅ ಏಕಲವ್ಯ. ಸೊ ಐ ರಿಕ್ವೆಸ್ಟ್ ಯು ಆಲ್ ಟು ಲರ್ನ್ ದಿಸ್ ಲೆಸನ್, ರೀಡ್ ದಿಸ್ ಲೆಸನ್ ಆ್ಯಂಡ್ ನೋ ಅಬೌಟ್ ಏಕಲವ್ಯ. ಯಾರು ಏಕಲವ್ಯ, ಏನಕ್ಕೆ ಏಕಲವ್ಯಂ ಬಗ್ಗೆ ಕೊಟ್ಟಿದ್ದಾರೆ? ಏಕಲವ್ಯ ಇಸ್ ಆಲ್ಸೋ ಒನ್ ಆಫ್ ದ ವೆರಿ ಹಾರ್ಡ್ ಡೆಡಿಕೇಟೆಡ್ ಬಾಯ್ ಹೂ ಲರ್ನ್ಡ್ ಫ್ರಮ್ ಹಿಸ್ ಟೀಚರ್, ಬಟ್ ನಾಟ್ ಡೈರೆಕ್ಟ್ಲಿ ಫ್ರಮ್ ದ ಟೀಚರ್, ಬಟ್ ವಿತ್ ದ ಸ್ಟ್ಯಾಚ್ಯೂ ಆಫ್ ಹಿಸ್ ಟೀಚರ್. ಓನ್ಲಿ ವಿತ್ ದ ಸ್ಟ್ಯಾಚ್ಯೂ ಆಫ್ ಇಟ್ಸ್ ಟೀಚರ್ ಹೀ ಲರ್ನ್ಡ್ ಬೋ ಆ್ಯಂಡ್ ಆರೋ, ಬಿಲ್ಲು ವಿದ್ಯೆ, ಬಿಲ್ ವಿದ್ಯೆ ಕಲಿತಾನೆ. ಯಾರು ಟೀಚರ್? ದ್ರೋಣಾಚಾರ್ಯ ಇಸ್ ಇಟ್ಸ್ ಟೀಚರ್. ದ್ರೋಣಾಚಾರ್ಯರು ಹೇಳ್ತಾರೆ, ಐ ವಿಲ್ ಟೆಲ್ ದ ಸಮರಿ ಆಫ್ ದ ಸ್ಟೋರಿ, ಯು ಹ್ಯಾವ್ ಟು ಪ್ಲೀಸ್ ರೀಡ್ ಇಟ್. ದ್ರೋಣಾಚಾರ್ಯರು ಹೇಳ್ತಾರೆ, ನಾನು ನಿಮಗೆ ವಿದ್ಯೆ ಹೇಳ್ಕೊಡೋಕ್ಕಾಗಲ್ಲ, ಐ ಕಾಂಟ್ ಟೀಚ್ ಯು. ಏಕಲವ್ಯ ವಿಲ್ ಗೋ ಆ್ಯಂಡ್ ಆಸ್ಕ್ ದ್ರೋಣಾಚಾರ್ಯ, ಪ್ಲೀಸ್ ಟೀಚ್ ಮೀ ಬಿಲ್ ವಿದ್ಯೆ, ದ ಬೋ ಆ್ಯಂಡ್ ಆರೋ. ದ ದ್ರೋಣಾಚಾರ್ಯ ವಿಲ್ ಟೆಲ್, ನೋ, ಐ ಕಾಂಟ್ ಟೀಚ್ ಯು ಬಿಕಾಸ್ ಐ ವಿಲ್ ಟೀಚ್ ಓನ್ಲಿ ದ ಕಿಂಗ್ಸ್, ಓನ್ಲಿ ಟು ದ ಕಿಂಗ್ ಫ್ಯಾಮಿಲಿ. ಸೊ ಐ ಕಾಂಟ್ ಟೀಚ್ ಯು ಬಿಕಾಸ್ ದ ಏಕಲವ್ಯ ವಾಸ್ ಅ ಹಂಟರ್ ಫ್ಯಾಮಿಲಿ, ವಾಸ್ ಫ್ರಮ್ ಅ ಹಂಟಿಂಗ್ ಫ್ಯಾಮಿಲಿ, ಹಂಟರ್ ಅವನು ಬೇಸಿಕಲಿ. ಅದಕ್ಕೆ ಇಲ್ಲ ಅಂತಾರೆ. ಸೊ ಏನು ಮಾಡ್ತಾನೆ ಅವನು, ಹಿ ವಿಲ್ ಗೋ ಬ್ಯಾಕ್ ಟು ಹೋಮ್, ಹಿಲ್ ಪುಟ್ ಅ ಸ್ಮಾಲ್ ಸ್ಟ್ಯಾಚು, ಹಿಲ್ ಮೇಕ್ ಅ ಸ್ಮಾಲ್ ಸ್ಟ್ಯಾಚು ಆಫ್ ಅ ದ್ರೋಣಾಚಾರ್ಯ, ಹಿಲ್ ಪುಟ್ ಇಟ್ ಇನ್ ಫ್ರಂಟ್ ಆಫ್ ಹಿಮ್. ಸೊ ಹಿಲ್ ಗೋ ಟು ದ ಆಶ್ರಮ ಗುರುಕುಲ, ಹಿಲ್ ವಾಚಸ್ ವಾಟ್ ಎವರ್ ದ ಟೀಚರ್ ಇಸ್ ಟೀಚಿಂಗ್ ಫ್ರಮ್ ಔಟ್ ಸೈಡ್, ಹಿಲ್ ಕಮ್ ಹೋಮ್, ಹಿಲ್ ಪ್ರಾಕ್ಟೀಸ್ ಇಟ್, ಪ್ರಾಕ್ಟೀಸ್ ಮಾಡಿ ಮಾಡಿ ಹಿಲ್ ಬಿಕಮ್ ಸೋ ಎಕ್ಸ್ಪರ್ಟ್ ಆಸ್, ಹಿಲ್ ಬಿಕಮ್ ಅ ಫೇಮಸ್, ಹಿ ಬಿಕಮ್ ಸೋ ಎಕ್ಸ್ಪರ್ಟ್. ದ್ರೋಣಾಚಾರ್ಯದ ಫೇವ್ರೇಟ್ ಶಿಷ್ಯ ಬಂದು ಯಾರು, ಅರ್ಜುನ. ಅರ್ಜುನ ಬಿಲ್ ವಿದ್ಯೆಯಲ್ಲಿ ಪರ್ಫೆಕ್ಟ್, ಅರ್ಜುನನಿಗಿಂತ ಮೇಲುಗೈ ಆಗಿಬಿಡ್ತಾನೆ ಏಕಲವ್ಯ, ಹಿಲ್ ಬಿಕಮ್ ಮೋರ್ ಎಕ್ಸ್ಪರ್ಟ್ ದ್ಯಾನ್ ದ ಅರ್ಜುನ, ಅರ್ಜುನನಿಗಿಂತ ಮೇಲಾಗ್ಬಿಡ್ತಾನೆ ಏಕಲವ್ಯ. ಸೊ ಮೇಲಾಗಿ ಏನು ಮಾಡ್ತಾನೆ, ಹಿಲ್ ಬಿಕಮ್ ವೆರಿ ಫೇಮಸ್, ಬಿಲ್ ವಿದ್ಯೆಯಲ್ಲಿ ಬಹಳ ಫೇಮಸ್ ಆಗಿಬಿಡ್ತಾನೆ ಏಕಲವ್ಯ. ಸೊ ದಟ್ ಈಸ್ ವಾಟ್ ದೇ ಹ್ಯಾವ್ ಗಿವನ್ ಹಿಯರ್ ಟಿಲ್ ದೇರ್ ಐ ಗೆಟ್ಸ್. ಜಸ್ಟ್ ಅ ಮಿನಿಟ್, ನಾನು ಚೆಕ್ ಮಾಡಿಬಿಡ್ತೀನಿ. ಎಸ್, ಸೊ ಸತತ ಪರಿಶ್ರಮದಿಂದ ಹಿ ವಿಲ್ ಲರ್ನ್ ದ ಬಿಲ್ ವಿದ್ಯೆ. At the end, the one tragedy happened to Ekalavya. To know that, check out the story. It's not here. You have to find it out. What happened to Ekalavya? Which is a very sad end to happen to Ekalavya. Which is really not good actually. Ekalavya ne gang haag baarte tu, but it happened to Ekalavya. So find it out. What happened to Ekalavya? Yen aayitu Ekalavya nege? Who did that? Why did they do like that to Ekalavya? So find maadi. So this is all about the lesson. So kelagade you have a match the following. There you have a guru and the shishya hesru, teacher and the student name, who are very famous students and a famous teacher. Shishya is a student, guru is a teacher. Idana odkoli, okay na? Very good. So this is all about the lesson, hastareke badalisida balaka. If you have any doubt, if I hope you have understood, there should not be any doubt. If in case doubt idre, comment section alli comment maadi or write a mail to me at yashasvikannadavani@gmail.com. I request you all to write the question answers. If in case nimge question answers alli doubt idre, please do let me know. Question answers ella bardu, take a photo of it and send it to me, so I will help you out with the corrections of those answers. Okay na? So thank you so much ellarigu for watching, for your time. ಲೈಕ್ ಮಾಡಿ ವಿಡಿಯೋವನ್ನು, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಆ್ಯಸ್ ಐ ಆಲ್ವೇಸ್ ಟೆಲ್, ನಾಲೆಜ್ ಶೇರಿಂಗ್ ಈಸ್ ಅ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ ಇನ್ ದಿಸ್ ವರ್ಲ್ಡ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಅಂದರೆ ಇಮಿಡಿಯೇಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. ದರ್ ವಿಲ್ ಬಿ ಮೆನಿ ಮೋರ್ ವಿಡಿಯೋಸ್ ದಟ್ ವಿಲ್ ಬಿ ಲೆಸನ್ಸ್ ದಟ್ ವಿಲ್ ಬಿ ಡನ್ ಇನ್ ಅಪ್ಕಮಿಂಗ್ ಡೇಸ್. ಸೊ ಸ್ಟೇ ಟ್ಯೂನ್ಡ್, ಕೀಪ್ ಅನ್ ಐ ಆನ್ ದ ಯಶಸ್ವಿ ಕನ್ನಡವಾಣಿ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಧನ್ಯವಾದ.
ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.